ನಿನ್ನೆ ಉಪಚುನಾವಣೆಯ 15 ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಯಾರೇ ಇಷ್ಟಪಟ್ಟರು ಕೂಡ ಹೋಗಿ ನಾಮಿನೇಷನ್ ಫೈಲ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಒಂದು ದಿನಾಂಕ ಅಂತ ಇರುತ್ತೆ. ಇನ್ನು ಏನಿದ್ರು ಕೂಡ ನಾಮಪತ್ರಗಳ ಪರಿಶೀಲನೆ ಆಗಬೇಕು ಮತ್ತು ಅಂತಿಮವಾಗಿ ನಾಮಪತ್ರಗಳ ವಾಪಸ್ ತಗೊಳ್ಳುವಿಕೆ ಆದ ನಂತರ ಕಣದಲ್ಲಿ ಯಾರು ಉಳಿತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. 22ನೇ ತಾರೀಕು ತನಕ ಟೈಮ್ ಇದೆ. ಇವತ್ತು ತಾರೀಕು 22, ಓಕೆ, ಇನ್ನು 3 ದಿನ ಟೈಮ್ ಇದೆ. 19 ಇವತ್ತು ಡೇಟ್, ಇನ್ನು 3 ದಿನ ಟೈಮ್ ಇದೆ. 3 ದಿನದ ಒಳಗಡೆ ಯಾರು ಬೇಕಾದರೂ ಹೋಗಿ ನಾಮಿನೇಷನ್ ವಾಪಸ್ ತಗೋಬಹುದು. ಶಿವಾಜಿನಗರದಲ್ಲಿ ಅತಿ ಹೆಚ್ಚು ನಾಮಪತ್ರ ಸಲ್ಲಿಕೆ ಆಗಿರತಕ್ಕಂಥ ಕ್ಷೇತ್ರ ಶಿವಾಜಿನಗರ. ಶಿವಾಜಿನಗರದ ಉಪಸಮರದ ಕಣದಲ್ಲಿ ಸದ್ಯಕ್ಕೆ 36 ಜನ ಅಭ್ಯರ್ಥಿಗಳಿದ್ದಾರೆ. ಶಿವಾಜಿನಗರ ಉಪಚುನಾವಣೆಯಲ್ಲಿ ಒಟ್ಟು 36 ನಾಮಪತ್ರಗಳ ಸಲ್ಲಿಕೆಯಾಗಿದೆ. ಅದರಲ್ಲಿ ಕೆಲವರು ವಾಪಸ್ ತಗೋತಾರೆ, ಯಾಕೆಂದರೆ ಅದನ್ನೇ ಅಂತಿಮ ಅಂತ ಹೇಳೋಕ್ಕಾಗಲ್ಲ. ಇನ್ನು KR ಪುರಂ ಉಪಚುನಾವಣೆ ಕದನಕ್ಕೆ ಬರೋದಾದರೆ ಅಲ್ಲಿ ಒಟ್ಟು 22 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗೆಯೇ ಯಶವಂತಪುರ ಕ್ಷೇತ್ರಕ್ಕೆ ಕೂಡ ಉಪಚುನಾವಣೆ ಹಿನ್ನೆಲೆಯಲ್ಲಿ 22 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಅಂದರೆ ಅದಕ್ಕೊಂದು ಫಾರ್ಮೆಟ್ ಇರುತ್ತೆ. ಗೌರ್ನಮೆಂಟ್ ಏನೇನು ಮಾಹಿತಿ ಕೇಳಿರುತ್ತೆ, ಸಾರಿ, ಆಯೋಗದವರು ಏನೇನು ಮಾಹಿತಿ ಕೇಳಿರ್ತಾರೆ, ಅದೆಲ್ಲವನ್ನು ಇವರು ಸರಿಯಾಗಿ ಒದಗಿಸಿದಾರಾ, ಆಸ್ತಿ ಡಿಕ್ಲರೇಷನ್ ಮಾಡ್ಕೊಂಡಿದ್ದಾರಾ, ನೋಟಿಫಿಕೇಷನ್ ಮಾಡಿದ್ದಾರಾ, ಎಲ್ಲವನ್ನು ನೋಡಿ ಎಲ್ಲವೂ ಕರೆಕ್ಟ್ ಆಗಿದ್ದರೆ ಆ ವ್ಯಕ್ತಿಯನ್ನು ಅಂತಿಮ ಕಣದಲ್ಲಿ ಉಳಿಸ್ಕೋತಾರೆ. ಸೊ ಹಾಗಾಗಿ ಅತಿ ಹೆಚ್ಚು ಶಿವಾಜಿನಗರ, ಅದರ ನಂತರ KR ಪುರಂ ಮತ್ತು ಯಶವಂತಪುರ.